ಗುಜರಾತ್ನಲ್ಲಿ ಇನ್ನೊಂದು ದೊಡ್ಡ ದುರಂತ ನಡೆದಿದೆ. 33ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಈಗ ಅಗ್ನಿ ಅವಘಡ ನಡೆದಿರುವಂತಹ ಗೇಮಿಂಗ್ ಝೋನ್ಗೆ ಅಗ್ನಿಶಾಮಕ ಇಲಾಖೆಯಿಂದ ಸೂಕ್ತ ಅನುಮತಿನೇ ಇರಲಿಲ್ಲ. ಹೊರೆ ಹೋಗೋದಕ್ಕೆ ಒಂದೇ ದಾರಿ ಇತ್ತು ಇತ್ಯಾದಿ ಆರೋಪ ಕೇಳಿಬರ್ತಾ ಇವೆ. ಒಂದೆರಡು ದಿನಗಳ ಹಿಂದಷ್ಟೇ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ರು ಮತ್ತೆ ಕಾರ್ಯಾರಂಭ ಮಾಡಲಾಗಿದೆ. ಈಗ ಅಮಾಯಕರು ಬಲಿಯಾಗಿದ್ದಾರೆ. ಇದು ಮಾನವ ನಿರ್ಮಿತ ದುರಂತ ಅಂತ ಹೇಳಿದೆ ಗುಜರಾತ್ ಹೈಕೋರ್ಟ್. ಅಲ್ಲಿ ದಿಲ್ಲಿಯಲ್ಲಿ ಆಸ್ಪತ್ರೆಯೊಂದಕ್ಕೆ ಬೆಂಕಿ ಬಿದ್ದು 7 ಪುಟಾಣಿಗಳು ಬಲಿಯಾಗಿದ್ದಾರೆ. ಮುಂಬೈಯಲ್ಲಿ ಬೋರ್ಡ್ ಬೀಳುವಾಗ, ಪುಣೆಯಲ್ಲಿ ಬಿಲ್ಡರ್ ಮಗ ಕಾರ್ ಬಿಡುವಾಗ, ಕಾನ್ಪುರದಲ್ಲಿ ಈ ಹಿಂದೆ ಇಬ್ಬರನ್ನ ಬಲಿ ಪಡೆದಂತಹ ವೈದ್ಯನ ಮಗ ಎರಡನೇ ಬಾರಿ ಡಿಕ್ಕಿ ಹೊಡೆಯುವಾಗ, ಗುಜರಾತ್ನಲ್ಲಿ ಈ ಹಿಂದೆ ಸೇತುವೆ ಕುಸಿದು ಬಿದ್ದಾಗ, ಈಗ ಗೇಮಿಂಗ್ ಝೋನ್ಗೆ ಬೆಂಕಿ ಬಿದ್ದಾಗ ಅಮಾಯಕರು ಬಲಿ ಆಗ್ತಾನೆ ಇರ್ತಾರೆ. ಕೆಲವೇ ದಿನಗಳಲ್ಲಿ ಅದನ್ನ ಎಲ್ಲರೂ ಮರೆತು ಬಿಡ್ತಾರೆ. ಮಾತೆತ್ತಿದ್ರೆ ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಹೇಳ್ತಿದ್ದ ಈ ಬಿಜೆಪಿ ಮತ್ತು ಅದರ ಬೆಂಬಲಿಗ ಭಕ್ತ ಪಡೆ. जैसे दुनिया गुजरात के विकास के मॉडल की चर्चा कर रही है, देश के मादरी ಅಂತ ಹೇಳುವಂತ ಈ ಗುಜರಾತ್ ನಲ್ಲಿ ಪ್ರಧಾನಿಯ ತವರಲ್ಲೇ ಈಗ ಹೀಗಾಗಿದೆ. ಕಾನೂನನ್ನೇ ಪಾಲಿಸದೆ ನಡೀತಾ ಇದ್ದಂತ ಗೇಮಿಂಗ್ ಝೋನ್ ಇಷ್ಟೊಂದು ಪ್ರಮಾಣದಲ್ಲಿ ಜೀವ ಬಲಿ ಪಡೆದಿದೆ. ವರದಿಗಳ ಪ್ರಕಾರ ಬೆಂಕಿಯ ತೀವ್ರತೆ ಎಂಥದಿತ್ತು ಅಂದ್ರೆ ಇಡೀ ಗೇಮ್ ಝೋನ್ ಕುಸಿದಿದೆ. ದೇಶಕ್ಕೆ ಮಾದರಿ ಅಂತ ಹೇಳ್ತಾ ಕೊಳಕು ರಾಜಕಾರಣ ಮಾಡೋರಿಗೆ ಕಳೆದ 3 ವರ್ಷಗಳಲ್ಲಿ 3 ದೊಡ್ಡ ದುರಂತಗಳು ನಡೆದು ಅನ್ನೋದು, ಅದು ಎಷ್ಟೋ ಜೀವಗಳು ಬಲಿ ಪಡೆದು ಅನ್ನೋದು ಕಿಂಚಿತ್ತು ಆತ್ಮಸಾಕ್ಷ್ಯನ ಕಾಡೋದಿಲ್ವ? ಮೋರ್ಬಿ ಸೇತುವೆ ಆಯ್ತು, ವಡೋದರ ಕೆರೆ ಆಯ್ತು, ಈಗ ಗೇಮ್ ಝೋನ್ ದುರಂತ ನಡೆದು ಹೋಗಿದೆ. 2022ರಲ್ಲಿ ಗುಜರಾತ್ನ ಮೋರ್ಬಿ ನಗರದಲ್ಲಿ ಮಚ್ಚು ನದಿಗೆ ನಿರ್ಮಿಸಲಾಗಿದ್ದಂತಹ ತೂಗ್ ಸೇತುವೆ ನವೀಕರಣಗೊಂಡು ಉದ್ಘಾಟನೆಯಾದ 4ನೇ ದಿನಕ್ಕೆ ಅಂದ್ರೆ ನವೆಂಬರ್ 1ರಂದು ಕುಸಿದಿತ್ತು. 135 ಜನ ಸಾವಿಗೀಡಾಗಿದ್ರು, ಮೃತರಲ್ಲಿ 47 ಮಕ್ಕಳಿದ್ರು. ಘಟನೆ ಸಂಬಂಧ 9 ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಆಮೇಲೆ ಅದರ ತನಿಖೆ ಏನಾಯ್ತು ಅಂತ ಸುದ್ದಿನೇ ಇಲ್ಲ. ತಮ್ಮ ಆಡಳಿತದಲ್ಲಿನ ಎಲ್ಲ ಅನಾಹುತಗಳ ತನಿಖೆಯನ್ನು ಕೂಡ ಹಳ್ಳ ಹಿಡಿಸೋರಿಗೆ ಆ ಬಲಿಯಾದಂತ ಜೀವಗಳ ಬೆಲೆ ಏನ್ ಗೊತ್ತು? ಅದೇ ಗುಜರಾತ್ನ ವಡೋದರದಲ್ಲಿರುವಂತ ಹರ್ನಿ ಕೆರೆಯಲ್ಲಿ ಕಳೆದ ಜನವರಿ 18ರಂದು ದೋಣಿ ದುರಂತ ಸಂಭವಿಸಿತು. 12 ವಿದ್ಯಾರ್ಥಿಗಳು ಹಾಗೂ 2 ಶಿಕ್ಷಕಿಯರು ಮೃತಪಟ್ಟರು. ಆ ಘಟನೆಯ ಬಗ್ಗೆ ಕೂಡ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿಕೊಂಡಿತ್ತು. ಈಗ ಮತ್ತೊಂದು ಭಾರಿ ದುರಂತ ಅದೇ ಗುಜರಾತ್ನಲ್ಲಿ ಘಟಿಸಿದೆ. ರಾಜ್ಕೋಟ್ನ TRP ಗೇಮ್ ಝೋನ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. 33ಕ್ಕೂ ಹೆಚ್ಚು ಮಂದಿ ಬಲಿಯಾಗಿ ಹೋಗಿದ್ದಾರೆ. ಸತ್ತವರಲ್ಲಿ 9 ಮಕ್ಕಳು ಇದ್ದಾರೆ. ದೇಹಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಗುರುತಿಸೋದೇ ಕಷ್ಟ ಸಾಧ್ಯವಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ದುರಂತದಲ್ಲಿ ಒಂದು ಕುಟುಂಬ ಅಂತೂ 5ರನ್ನ ಕಳೆದುಕೊಂಡಿದೆ. ನವವಿವಾಹಿತ ದಂಪತಿ ಕೂಡ ಆ 5ರಲ್ಲಿ ಇದ್ದುದಾಗಿ ವರದಿಯಾಗಿದೆ. ವೆಲ್ಡಿಂಗ್ ಕೆಲಸ ನಡೀತಾ ಇತ್ತು, ಅದು ಬೆಂಕಿ ದುರಂತಕ್ಕೆ ಕಾರಣ ಅಂತ ವರದಿಗಳು ಹೇಳ್ತಾ ಇವೆ. ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿರುವಂತಹ ಗುಜರಾತ್ ಹೈಕೋರ್ಟ್ ಅದನ್ನ ಮನುಷ್ಯನಿಂದ ಆದಂತಹ ದುರಂತ ಅಂತ ಹೇಳಿದೆ. ಯಾವ ನಿಬಂಧನೆ ಮೇಲೆ ಈ ಗೇಮ್ ಝೋನ್ ನಡೀತಾ ಇತ್ತು ಅನ್ನೋದ್ರ ಮಾಹಿತಿ ಕೊಡುವಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೈಕೋರ್ಟ್ ಸೂಚಿಸಿದೆ. ಮಹಾನಗರ ಪಾಲಿಕೆಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. 4 ವರ್ಷಗಳ ಹಿಂದೆ ಶುರುವಾದಂತಹ ಈ ಗೇಮಿಂಗ್ ಝೋನ್ ತಾತ್ಕಾಲಿಕ ಕಟ್ಟಡದಲ್ಲಿ ನಡೀತಾ ಇತ್ತು. 2 ಮಹಡಿಗಳ ಕಟ್ಟಡವನ್ನ ತಗಡು ಬಳಸಿ ಕಟ್ಟಲಾಗಿತ್ತು ಅಂತ ಹೇಳಲಾಗಿದೆ. 50 ಮೀಟರ್ ಅಗಲ ಹಾಗೂ 60 ಮೀಟರ್ ಉದ್ದದ ವಿಸ್ತೀರ್ಣದಲ್ಲಿದ್ದಂತಹ ಕಟ್ಟಡ ಸುಮಾರು 3 ಅಂತಸ್ತುಗಳಷ್ಟು ಎತ್ತರ ಇತ್ತು. ಈ ಗೇಮ್ ಝೋನ್ ಅಗ್ನಿ ಸುರಕ್ಷತೆಗೆ ಸಂಬಂಧಿಸಿ NOC ಪಡೆದಿರಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಸೂಕ್ತ ಅಗ್ನಿಶಾಮಕ ಉಪಕರಣಗಳು ಕೂಡ ಅಲ್ಲಿ ಇಲ್ಲದಿರೋದ್ರ ಬಗ್ಗೆ ವರದಿಗಳು ಹೇಳ್ತಾ ಇವೆ. ಅಗ್ನಿ ಅನಾಹುತ ಆದ್ರೆ ಜನ ಸಾಯಬಹುದು ಅನ್ನೋದು ಗೊತ್ತಿದ್ರೂ ಕೂಡ ಜನರ ಪ್ರಾಣವನ್ನ ಅಪಾಯ ಕೊಡುವಷ್ಟು ನಿಷ್ಕಾಳಜಿಯನ್ನ ಗೇಮ್ ಝೋನ್ ಮಾಲೀಕರು ತೋರಿಸಿದ್ರು ಅನ್ನುವಂತ ಆರೋಪಗಳು ಕೇಳಿಬಂದಿವೆ. ಆದ್ರೆ ಇಂಥವ್ರ ವಿರುದ್ಧ ಸರ್ಕಾರ ಏನ್ ಕ್ರಮ ಕೈಗೊಳ್ಳಲಿದೆ? ಬಲಿಯಾದವರ ಕುಟುಂಬಗಳಿಗೆ ಯಾವ ರೀತಿ ನ್ಯಾಯ ದೊರಕಲಿದೆ? ಹಿಂದಿನ ದುರಂತಗಳಲ್ಲಿನ ತನಿಖೆಯ ಗತಿಯನ್ನ ನೋಡಿದ್ರೆ ಯಾವ ನಿರೀಕ್ಷೆನೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಸುರಕ್ಷತಾ ಕ್ರಮಗಳೇ ಇಲ್ಲದಿದ್ದುದು ಒಂದು ಕಡೆ, ಆದ್ರೆ ಗೇಮ್ ಝೋನ್ ಪ್ರವೇಶಕ್ಕೂ ಹೊರ ಹೋಗೋದಿಕ್ಕೂ ಒಂದೇ ದ್ವಾರ ಇದ್ದುದು ಮತ್ತೊಂದು ಗಂಭೀರ ಲೋಪ. 1000 ಲೀಟರ್ ಗಟ್ಟಲೆ ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹ ಕೂಡ ಗೇಮ್ ಝೋನ್ ವಿವಿಧೆಡೆ ಇತ್ತು ಅಂತ ಹೇಳಲಾಗಿದೆ. ಬೆಂಕಿ ವೇಗವಾಗಿ ಹರಡಿ ಇಡೀ ಕಟ್ಟಡ ಬೀಳೋದಿಕ್ಕೆ ಇದು ಕಾರಣ ಆಗಿರೋದು ಬೆಳಕಿಗೆ ಬಂದಿದೆ. ಸುಮಾರು 3500 ಲೀಟರ್ ಪೆಟ್ರೋಲ್ ಅಲ್ಲಿತ್ತು ಅಂತ ಹೇಳಲಾಗಿದೆ. ಪೊಲೀಸರು 6 ಮಂದಿ ಪಾಲುದಾರರ ವಿರುದ್ಧ FIR ಅನ್ನು ದಾಖಲಿಸಿದ್ದಾರೆ. ಬಂಧಿತರಲ್ಲಿ ಗೇಮ್ ಝೋನ್ ಮಾಲೀಕ ಯುವರಾಜ್ ಸಿಂಗ್ ಸೋಲಂಕಿ ಹಾಗೂ ಮ್ಯಾನೇಜರ್ ನಿತಿನ್ ಜೈನ್ ಸೇರಿದ್ದಾರೆ. ಕೊಲ್ಲುವಂತ ಉದ್ದೇಶ ಇಲ್ಲದಿದ್ರು ಜನರ ಸಾವಿಗೆ ಕಾರಣರಾದಂತಹ ಆರೋಪವನ್ನು ಹೊರಿಸಲಾಗಿದೆ. ಈ ಹಿಂದಿನ ದುರಂತಗಳ ತನಿಖೆ ಎಲ್ಲಿಗೆ ತಲುಪಿದೆ ಅಂತ ನೋಡಿಕೊಂಡ್ರೆ ಈ FIR ಏನಾಗಬಹುದು ಅನ್ನೋದನ್ನು ಊಹಿಸೋದು ಕಷ್ಟ ಏನಲ್ಲ. ಇನ್ನು ದೆಹಲಿ ಆಸ್ಪತ್ರೆಯಲ್ಲಿನ ಅಗ್ನಿ ದುರಂತ. ಪೂರ್ವ ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದಲ್ಲಿನ ಬೇಬಿ ಕೇರ್ ನ್ಯೂಬಾರ್ನ್ ಆಸ್ಪತ್ರೆಯಲ್ಲಿ ಶನಿವಾರ ತಡರಾತ್ರಿ ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 7 ನವಜಾತ ಶಿಶುಗಳು ಮೃತಪಟ್ಟಿವೆ.
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆ ಮಾಲೀಕ ನವೀನ್ ಕೀಚ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು ಇತರ ಹಲವಾರು ಬೇಬಿ ಕೇರ್ ಸೆಂಟರ್ಗಳನ್ನ ಕೂಡ ಆತ ನಡೆಸ್ತಾ ಇರುವ ಮಾಹಿತಿ ಸಿಕ್ಕಿದೆ. ಆತನ ವಿರುದ್ಧ ಪೊಲೀಸರು ಐಪಿಸಿ ಸೆಕ್ಷನ್ 336, 304 ಎ ಮತ್ತು 34 ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಆಸ್ಪತ್ರೆ ಅಗ್ನಿಶಾಮಕ ಎನ್ಒಸಿ ಹೊಂದಿತ್ತೇ ಇಲ್ಲವೇ ಅನ್ನುವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇರೋದಾಗಿ ವರದಿಗಳು ಹೇಳಿವೆ. ಈ ಮಧ್ಯ ಆಸ್ಪತ್ರೆ ಬೆಂಕಿ ದುರಂತಕ್ಕೆ ಸಂಬಂಧಿಸಿ ದೆಹಲಿ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ನೀಡಿದೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಮುಖ್ಯ ಕಾರ್ಯದರ್ಶಿ ನರೇಶ್ ಕುಮಾರ್ ಅವರಿಗೆ ಈ ಬಗ್ಗೆ ಸೂಚಿಸಿದ್ದಾರೆ. ಈ ದುರಂತದಲ್ಲಿ ಸಾವಿಗೀಡಾದಂತಹ ಶಿಶುಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಹಾಗೂ ಗಾಯಾಳುಗಳಿಗೆ ತಲಾ 50,000 ಪರಿಹಾರವನ್ನು ಪ್ರಧಾನಿಯವರು ಘೋಷಣೆ ಮಾಡಿದ್ದಾರೆ. ಇನ್ನು ಗೇಮ್ಸ್ ಒಂದು ದುರಂತದಲ್ಲಿ ಮೃತರಾದವರ ಕುಟುಂಬಗಳಿಗೆ ತಲಾ 4 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಆದರೆ ಇಂಥ ದುರಂತಗಳ ವಿಚಾರದಲ್ಲಿ ಈ ದುರಂತಗಳ ಹಿಂದಿನ ಅಕ್ರಮಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಇಚ್ಛಾಶಕ್ತಿಯನ್ನು ಸರ್ಕಾರಗಳು ತೋರಿಸ್ತವ. ಹಾಗೆ ಕಠಿಣ ಕ್ರಮ ಕೈಗೊಳ್ಳದ ಹೊರತು ಜನರ ಜೀವ ತೆಗೆಯುವ ಮಟ್ಟಿನ ಅಕ್ರಮಗಳಲ್ಲಿ ಭಾಗಿಯಾದವರಿಗೆ ಯಾವುದೋ ಬಾಗಿಲಿನಿಂದ ರಕ್ಷಣೆ ಒದಗಿಸೋದು ನಡೆಯುತ್ತಲೇ ಇರುವವರೆಗೂ ಇಂತಹ ಪರಿಹಾರ ಘೋಷಣೆಗಳು ಕೂಡ ಮತ್ತೊಂದು ಬಗೆಯ ರಾಜಕೀಯ ಮಾತ್ರ ಆಗಿರುತ್ತವೆ. ಗಮನಿಸಿದ್ರೆ ಹೀಗೆಲ್ಲ ದುರಂತಗಳಾದಾಗ ಯಾಕದರ ತನಿಖೆ ತಾರ್ಕಿಕ ಅಂತ್ಯ ಕಾಣೋದೇ ಇಲ್ಲ? ಯಾಕೆ ಯಾರದ್ದು ತಲೆದಂಡ ಆಗೋದೇ ಇಲ್ಲ? ಶಾಸಕರು, ಸಚಿವರು, ಸಿಎಂ ಹಂತದ ಯಾರೂ ಕೂಡ ಇದಕ್ಕೆ ಜವಾಬ್ದಾರರೇ ಅಲ್ವಾ? ಇಂತಹ ಪ್ರಶ್ನೆಗಳು ಏಳುತ್ತವೆ. ರಾಜಧಾನಿ ದಿಲ್ಲಿಯಲ್ಲಿನ ದುರಂತವನ್ನು ಪ್ರಧಾನಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ? ಅವ್ರದೇ ತವರಿನಲ್ಲಿ ನಡೆದಂತಹ ಆ ಸೇತುವೆ ದುರಂತದ ತನಿಖೆ ಏನಾಯ್ತು? ಯಾರಿಗೆಲ್ಲ ಅದರಲ್ಲಿ ಶಿಕ್ಷೆಯಾಯ್ತು? ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಆ ದುರಂತಗಳೆಲ್ಲವೂ ಎಷ್ಟು ಬೇಗ ಈ ರಾಜಕೀಯದವರ ಮನಸ್ಸಿನಿಂದ ಮರೆತು ಹೋಗುತ್ತಲ್ವಾ? ಮೋರ್ಬಿ ಸೇತುವೆ ನವೀಕರಣದ ಗುತ್ತಿಗೆ ಪಡೆದಿದ್ದಂಥ ಒರೆವ ಕಂಪನಿಯ ಗುತ್ತಿಗೆದಾರರು ಅರ್ಹ ಇಂಜಿನಿಯರ್ಗಳೇ ಅಲ್ಲ ಅಂತ ಪೊಲೀಸರು ನ್ಯಾಯಾಂಗಕ್ಕೆ ತಿಳಿಸಿದ್ದು ವರದಿಯಾಗಿತ್ತು. ವೆಲ್ಡಿಂಗ್, ಎಲೆಕ್ಟ್ರಿಕಲ್ ಕೆಲಸದಲ್ಲಿ ತೊಡಗಿದವರಿಗೆ ಅಂಥದ್ದೊಂದು ನಿರ್ಮಾಣ ಕಾರ್ಯದ ಗುತ್ತಿಗೆಯನ್ನು ನೀಡಲಾಗಿತ್ತ? ದೇಶಕ್ಕೆ ಮಾಡೆಲ್ ಎನ್ನಲಾಗುವಂಥ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡ್ತಿತ್ತು ಹಾಗಾದರೆ? ಅರ್ಹತೆಯೇ ಇಲ್ಲದವರಿಗೆ ಅಂಥದ್ದೊಂದು ಹೊಣೆಗಾರಿಕೆ ಕೆಲಸವನ್ನು ವಹಿಸುತ್ತೆ ಅನ್ನೋದಾದರೆ ಅದ್ಯಾಕೆ ಆ ದುರಂತಕ್ಕೆ ನೈತಿಕ ಹೊಣೆಯನ್ನು ಹೊರಲೇ ಇಲ್ಲ? ಮೋರ್ಬಿ ಸೇತುವೆ ದುರಂತದ ತನಿಖೆ ಅವ್ಯವಸ್ಥಿತ ಹಾದಿಯಲ್ಲಿ ಇದ್ದಿದ್ದರ ಬಗ್ಗೆ 2022 ನವೆಂಬರ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಿಡಿಕಾರಿದ್ರು. ಆ ವಿಚಾರದಲ್ಲಿ ಗುಜರಾತ್ ಸರ್ಕಾರವನ್ನು ಪ್ರಧಾನಿ ಮೋದಿ ತರಾಟೆಗೆ ತೆಗೆದುಕೊಳ್ಳಬೇಕು ಅಂತ ಖರ್ಗೆ ಒತ್ತಾಯ ಮಾಡಿದರು. ತುಕ್ಕು ಹಿಡಿದಿದ್ದಂತಹ ಸೇತುವೆ ಕೇಬಲ್ಗಳನ್ನು ಕೂಡ ಬದಲಿಸಿರಲಿಲ್ಲ, ಅದನ್ನು ದುರಸ್ತಿಗೊಳಿಸುವಂಥ ಕೆಲಸನೂ ಆಗಿರಲಿಲ್ಲ. ಅಧಿಕಾರಿಗಳ ಅನುಮತಿಯನ್ನು ಪಡೆಯದೆ, ಗುಣಮಟ್ಟ ಪರೀಕ್ಷೆಯನ್ನು ನಡೆಸದೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿತ್ತು. ಆದರೆ ಆ ದುರಂತವನ್ನು ದೇವರ ಇಚ್ಛೆ ಅಂತ ಆರೋಪಿಗಳಲ್ಲಿ ಒಬ್ಬ ಹೇಳಿದ್ದು ವರದಿಯಾಗಿತ್ತು. ಬಹುಶಃ ಬಿಜೆಪಿ ಸರ್ಕಾರ ಕೂಡ ಹಾಗೇನೆ ಅಂದ್ಕೊಂಡಿರ್ಬೋದೇನು. ನೂರಾರು ಪ್ರಾಣಗಳನ್ನು ಬಲಿ ಪಡೆದಂಥ ಘಟನೆಯ ತನಿಖೆ ತಾರ್ಕಿಕ ಅಂತ್ಯವನ್ನೇ ಕಾಣದೆ ನೆನೆಗುದಿಗೆ ಬಿದ್ದಿದೆ. ಹೃದಯ ವಿದ್ರಾವಕ ಅಂತೆಲ್ಲ ಇಂತಹ ದುರಂತಗಳು ನಡೆದಾಗ ಟ್ವೀಟ್ ಮೂಲಕ ಕಣ್ಣೀರು ಹಾಕುವಂಥ ಪ್ರಧಾನಿಗೆ ನಿಜವಾದ ಹೃದಯವಂತಿಕೆ ಇದ್ದಿದ್ರೆ ತನಿಖೆಗಳು ಯಾಕೆ ದಾರಿ ತಪ್ಪೋದು ಸಾಧ್ಯ ಆಯಿತು? ಕಡೇ ಪಕ್ಷ ಅವೆಲ್ಲಿಗೆ ಮುಟ್ಟಿದ್ವು ಅನ್ನೋದು ಕೂಡ ಅಸ್ಪಷ್ಟವಾಗಿರೋ ಮಟ್ಟಿಗೆ ಎಲ್ಲವನ್ನ ಬದಿಗೆ ಸರಿಸಲಾಗುತ್ತೆ. ಶೋಕಿಗಷ್ಟೇ ಕಳಕಳಿ, ಕಾಳಜಿ, ಕಣ್ಣೀರಿನ ನಾಟಕ ನಡೆಯುತ್ತೆ. 4 ವರ್ಷಗಳಿಂದ ಸರಿಯಾದಂಥ ನಿಯಮ ಪಾಲಿಸದೆ ಗೇಮ್ ಝೋನ್ ನಡೀತಾ ಇತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಆದರೆ ಅದೆಲ್ಲವೂ ಸರ್ಕಾರದ ಗಮನಕ್ಕಿಲ್ಲದೆ ನಡೆದಿದೆಯಾ? ಸರ್ಕಾರದಲ್ಲಿರುವವರ ಹಾಗೆ ಪ್ರಭಾವಿಗಳ ಬೆಂಬಲ ಇಲ್ಲದೆ ಅಷ್ಟೊಂದು ನಿಷ್ಕಾಳಜಿ ಮತ್ತು ಹೊಣೆಗೇಡಿತನವನ್ನು ತೋರಿಸೋದಕ್ಕೆ ಆ ಗೇಮ್ ಝೋನ್ ಮಾಲೀಕರುಗಳಿಗೆ ಸಾಧ್ಯನಾ? ಎಲ್ಲವೂ ಅದೇ ಬಿಜೆಪಿ ಸರ್ಕಾರದ ಮೂಗಿ ನಡೆಯೇ ನಡೆದಿರುತ್ತಲ್ವಾ? ಅವರ ಆಳ್ವಿಕೆ ಅಡಿಯಲ್ಲಿನ ದುರಂತಗಳಿಗೆ, ಅದು ಪಡೆದಿರುವಂತಹ ಜೀವ ಬಲಿಗೆ ಯಾರು ಉತ್ತರ ನೀಡಬೇಕು? ಯಾಕವರನ್ನ ನೈತಿಕತೆಯ ಪ್ರಶ್ನೆ ಕೂಡ ಕಾಡದೆ ಹೋಗುತ್ತೆ? ದುರಂತಗಳು ನಡೆದಾಗೊಮ್ಮೆ 2 ದಿನ ಹೇಳಿಕೆಗಳ ರಾಜಕಾರಣ ನಡೆಯುತ್ತೆ, ನಂತರ ಎಲ್ಲಾ ಸದ್ದುಗಳು ಕೂಡ ಅಡಗಿ ಹೋಗುತ್ತವೆ. ಆ ರಾಜಕಾರಣದ ಎದುರಿನಲ್ಲಿ ಜೀವಗಳಿಗೆ ಎಲ್ಲಿ ಬೆಲೆ ಇದೆ? ಹಾಗಿದ್ರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.